नमस्कार वीक्षकरे नानु निम्म मंजुनाथ अड्वोकेट माताड्ता इरोदु कळेद ओंदु वर्षदिंद सरिसुमारु 230 क्कू हेच्चु वीडियोगळन्नु कानूनिगे संबंधपट्टंत माहिति हागू इन्नितर विचारगळिगे संबंधपट्टंते ननदे आदंतह अभिप्रायगळन्नु सार्वजनिकर जागृति अरिवु तिळुवळिके मूडिसुव सलुवागि सामाजिक बद्धते हागू ಭದ್ರತೆ ಹಾಗೂ ಕಳಕಳಿಯನ್ನು ಇಟ್ಟುಕೊಂಡು ಈ ವಿಡಿಯೋಗಳನ್ನು ಮಾಡುತ್ತಾ ಬಂದಿದ್ದೇನೆ. ನೀವು ಕೂಡ ನನ್ನ ಚಾನೆಲ್ ಅನ್ನು ಇಷ್ಟಪಡುವವರಾದರೆ ಇದನ್ನು ಬೆಳೆಸಬೇಕು, ಮತ್ತಷ್ಟು ಮಗದಷ್ಟು ವಿಡಿಯೋಗಳು ಬೇಕು ಅಂತಾದರೆ ಲೈಕ್ ಕೊಡುವುದನ್ನು ಮರೆಯಬೇಡಿ ಹಾಗೂ ಇತರರಿಗೆ ಶೇರ್ ಮಾಡುವುದರ ಮುಖಾಂತರ ಪ್ರೋತ್ಸಾಹಿಸಿ. ವಿಡಿಯೋಗಳನ್ನು ಶೇರ್ ಮಾಡುವುದಲ್ಲ, ಅದಕ್ಕೆ ಬದಲಾಗಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ಯೂಟ್ಯೂಬ್ ಚಾನೆಲಿನ ಲಿಂಕ್ ಇರುತ್ತೆ, ಅದನ್ನು ನೀವು ಇತರರಿಗೆ ಆ ಲಿಂಕನ್ನು ಕಳಿಸ್ಕೊಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳು ಸಿಗುತ್ತೆ ನಿಮಗೆ ನೋಡ್ಕೋಬಹುದು ಅಂತ ಹೇಳ್ತಾ ನೀವು ಅವರಿಗೆ ಮಾಹಿತಿಯನ್ನು ನೀಡಿ. ಹಾಗೂ ನನ್ನನ್ನು ಪ್ರಥಮ ಬಾರಿಗೆ ಭೇಟಿ ಮಾಡಬೇಕು ಅಥವಾ ಏನೋ ಆಫೀಸ್ ಗೊತ್ತಿಲ್ಲ ಅಂತ ಏನಾದರೂ ಇದ್ದರೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಪೊಲೀಸ್ ಠಾಣೆಯ ಹಿಂಬದಿ ನನ್ನ ಕಚೇರಿ ಇರುತ್ತೆ. ಕೆಳಗಡೆ ನನ್ನ ವಾಟ್ಸಪ್ ನಂಬರ್ ಇರುತ್ತೆ, ಆಫೀಸ್ ಲೊಕೇಶನ್ನ ಕೇಳಿ ನೀವು ಮಾಹಿತಿಯನ್ನು ಪಡ್ಕೊಂಡು ಬಂದು ಭೇಟಿ ಮಾಡ್ಬೋದು. ಫೋನ್ ಮುಖಾಂತರನೂ ಕೂಡ ಕನ್ಸಲ್ಟೇಷನ್ ಇರುತ್ತೆ, ಫೀಸ್ ಇರುತ್ತೆ, ಪೇ ಮಾಡಿ ನೀವು ಏನೋ ಕಾನೂನು ಸಲಹೆಯನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ವಿಚಾರಕ್ಕೆ ಬಂದುಬಿಡ್ತೇನೆ. ವೀಕ್ಷಕರೇ ನೋಡಿ, ಇವತ್ತು ಬಹಳ ಮುಖ್ಯವಾದಂತಹ ವಿಚಾರ ಅಂದರೆ ಪೊಲೀಸಿನವರು ಆರೋಪಿಗಳನ್ನು ಏಕಾಏಕಿ ಅರೆಸ್ಟ್ ಮಾಡ್ತಕ್ಕಂಥದ್ದು ಅಥವಾ ಇಲ್ಲಿಗಲ್ ಡಿಟೆನ್ಷನ್ ಅಥವಾ ಏನೋ ಅಕ್ರಮ ಬಂಧನದಲ್ಲಿ ಇಟ್ಕೊಳ್ತಕ್ಕಂಥದ್ದು, ಕಾನೂನು ಬಾಹಿರವಾಗಿ ಇಟ್ಕೊಳ್ತಕ್ಕಂಥದ್ದು, ಸ್ಟೇಷನ್ಗಳಲ್ಲಿ ಇಟ್ಕೊಂಡಿರಲ್ಲ, ಇನ್ನೆಲ್ಲೋ ಇಟ್ಕೊಳ್ತಾರೆ, ಇನ್ನೆಲ್ಲೋ ಕರ್ಕೊಂಡು ಹೋಗ್ಬಿಡ್ತಾರೆ, ಟಾರ್ಚರ್ ಕೊಡ್ತಾರೆ, ಹಿಂಸೆ ಕೊಡ್ತಾರೆ, ಅಥವಾ 3 ದಿನ 4 ದಿನ 1 ವಾರ ಆದ್ರೂ ಕೂಡ ಅವರು ಯಾವುದೇ ರೀತಿಯಾದಂತಹ ಒಂದು ಏನೋ ಮಾಹಿತಿಯನ್ನು ಕೂಡ ನೀಡದೇನೆ ಅಥವಾ ಸೂಕ್ತ ರೀತಿಯಾದಂತಹ ಕಾನೂನು ಪ್ರಕ್ರಿಯೆಗಳನ್ನು ಪಾಲನೆ ಮಾಡದೇನೆ ಅವರು ಇಟ್ಕೊಂಡು ಬಿಡ್ತಾರೆ. ಪೊಲೀಸ್ನವರಿಗೆ ಈ ಅಧಿಕಾರ ಇದೆಯಾ ಇಲ್ವಾ, ಇದ್ದರೆ ಯಾವಾಗ ಇರುತ್ತೆ ಯಾವಾಗ ಇಲ್ಲ, ಮತ್ತು ಪೊಲೀಸಿನವರ ಕರ್ತವ್ಯಗಳು ಏನು ಅನ್ನೋದ್ರ ಬಗ್ಗೆ ಇವತ್ತು ಮಾತನಾಡಬೇಕು. ಇದರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬಂದಿದ್ದರಿಂದ ಇವತ್ತು ಇದರ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನೋಡಿ, ಪ್ರಥಮ ಬಾರಿಗೆ ನೀವು ಏನೋ ಕೇಳಿರಬಹುದು, ವೃತ್ತಪತ್ರಿಕೆಗಳಲ್ಲಿ ನ್ಯೂಸ್ ಪೇಪರ್ಗಳಲ್ಲೂ ಕೂಡ ನೀವು ಕೇಳಿರಬಹುದು ಏನೋ ರಿಮ್ಯಾಂಡ್ ಅನ್ನುವಂತಹ ಪದ ಅಥವಾ ಕಸ್ಟಡಿ ಎಂಬುವಂತಹ ಪದವನ್ನು ಕೂಡ ನೀವು ಕೇಳಿರಬಹುದು. ರಿಮ್ಯಾಂಡ್ ಅಂದರೂ ವಶಕ್ಕೆ ಕೊಟ್ಟಿರ್ತಾರೆ ಅಂತ, ಕೋರ್ಟು ವಶಕ್ಕೆ ಕೊಡುವುದು ಅಂತ ಹೇಳಿಬಿಟ್ಟು, ಇಂಥವರು ವಶದಲ್ಲಿ ಇರಲಿ ಅಂತ ಹೇಳಿಬಿಟ್ಟು, ಅಥವಾ ಕಸ್ಟಡಿ ಅಂದರೆ ಸುಪರ್ದಿಗೆ ಕೊಡ್ತಕ್ಕಂಥದ್ದು, ಇಂಥವರ ವಶಕ್ಕೆ ಇಂಥವರ ಸುಪರ್ದಿಯಲ್ಲಿ ಇಷ್ಟು ದಿನ ಇರಬಹುದು ಅಂತ ಹೇಳಿಬಿಟ್ಟು ನ್ಯಾಯಾಲಯ ಕೋರ್ಟ್ ಆರ್ಡರ್ ಮಾಡಿದೆ ಅಂತ ಹೇಳಿಬಿಟ್ಟು ಕೇಳಿರ್ತೇವೆ ನಾವು. ಸೊ ಅಂದರೆ ಈಗ ನಾವು ಹೇಳೋಕ್ಕೂ ಹೊರಟಿರ್ತಕ್ಕಂಥ ವಿಚಾರ ನ್ಯಾಯಾಲಯ ಅನುಮತಿಯನ್ನು ಕೊಡಬೇಕು ಅನ್ನೋದನ್ನು ಇದು ಸೂಚಿಸುತ್ತೆ. ಐದರ್ ಇಟ್ ಈಸ್ ಎ ಪೊಲೀಸ್ ಕಸ್ಟಡಿ ಆರ್ ಜುಡಿಷಿಯಲ್ ಕಸ್ಟಡಿ, ದ ಕೋರ್ಟ್ ಹ್ಯಾಸ್ ಟು ಡಿಸೈಡ್, ಕೋರ್ಟ್ ಹ್ಯಾಸ್ ಅನ್ ಎಂಪವರ್ಡ್, ಕೋರ್ಟ್ ಹ್ಯಾಸ್ ಟು ಯೂಸ್ ದ ಜಡ್ಜ್ ದ ಮ್ಯಾಜಿಸ್ಟ್ರೇಟ್ ಹ್ಯಾಸ್ ಟು ಯೂಸ್ ಇಸ್ ಎ ಡಿಸ್ಕ್ರಿಷನ್ ಪವರ್ ಟು ಹ್ಯಾಂಡ್ ಓವರ್ ಟು ದ ಕಸ್ಟಡಿ. ಆದ್ದರಿಂದ ನ್ಯಾಯಾಧೀಶರು ತಮ್ಮ ವಿವೇಚನೆಯನ್ನು ಉಪಯೋಗಿಸಿ ಇಂತಹ ಸುಪರ್ದಿಯಲ್ಲಿ ಇರಬೇಕು ಅಂತೇಳಿ ಅವರು ಆದೇಶ ಮಾಡಿದ ನಂತರ ಸುಪರ್ದಿಯಲ್ಲಿ ಇಟ್ಟುಕೊಳ್ಳಬಹುದೇ ಹೊರತು ಯಾವುದೇ ರೀತಿಯಾಗಿ ಅಕ್ರಮವಾಗಿ ಇಟ್ಟುಕೊಳ್ಳುವ ಹಾಗಿಲ್ಲ. ಯಾವುದೇ ಒಬ್ಬ ಆರೋಪಿಯನ್ನು ಏನೋ ದಸ್ತಗಿರಿ ಮಾಡಿ ಅರೆಸ್ಟ್ ಮಾಡಿ ಪೊಲೀಸ್ನವರು ವಶಕ್ಕೆ ಪಡಿಸಿದರೆ 24 ಗಂಟೆಯ ಒಳಗಡೆ ಅವರು ಸಂಬಂಧಪಟ್ಟಂತಹ ಏನೋ ಮ್ಯಾಜಿಸ್ಟ್ರೇಟ್ ಅವರ ಮುಂದೆ ಕೋರ್ಟಿನಲ್ಲಿ ಅವರು ಹಾಜರುಪಡಿಸಬೇಕು. ಅದು ಅವರ ಕರ್ತವ್ಯ ಆಗಿದೆ, ಇಲ್ಲದೆ ಹೋದರೆ ಅದು ಕಾನೂನು ಬಾಹಿರ ಆಗುತ್ತೆ. ಸೊ ಅಂತಹ ಅಧಿಕಾರಿಗಳ ವಿರುದ್ಧ ಕಾನೂನು ಏನೋ ಹೋರಾಟವನ್ನು ಸೂಕ್ತ ಸಂಬಂಧಪಟ್ಟಂತಹವರು ಮಾಡಬಹುದು ಅಂತ ಹೇಳಿ ಈ ಮೂಲಕ ಕೂಡ ನಾನು ಹೇಳ್ತಾ ಇದ್ದೇನೆ. ಅಂದರೆ ಇದು CRPC ಕ್ರಿಮಿನಲ್ ಪ್ರೊಸೀಜರ್ ಕೋಡ್ 167 ಕಾಲಮ್ ಅಂಡರಲ್ಲಿ ಏನೋ ಸೆಕ್ಷನ್ ಅಂಡರಲ್ಲಿ ನೀವು ಇದರ ಬಗ್ಗೆ ಮಾಹಿತಿಗಳನ್ನು ಪಡ್ಕೊಳ್ಬಹುದಾಗಿದೆ. ಇನ್ನು ನಾನೀಗಾಗಲೇ ಹೇಳಿದಂಗೆ ಪೊಲೀಸ್ ಕಸ್ಟಡಿ ಅಂದರೆ ಪೊಲೀಸ್ ಸುಪರ್ದಿನಲ್ಲಿರೋದು, ಜುಡಿಷಿಯಲ್ ಕಸ್ಟಡಿ ಅಂದರೆ ಜೈಲಿಗೆ ಕಳಿಸ್ಬಿಡ್ತಕ್ಕಂಥದ್ದು, ಅಂದರೆ ನ್ಯಾಯಾಲಯದ ಸುಪರ್ದಿಯಲ್ಲಿರ್ತಕ್ಕಂಥದ್ದು ಜುಡಿಷಿಯಲ್ ಕಸ್ಟಡಿ ಅಂತ ಹೇಳಿಬಿಟ್ಟು. ಯೂಶ್ವಲಾಗಿ ಏನಾಗುತ್ತೆ, ಯಾವುದೇ ಒಬ್ಬ ವ್ಯಕ್ತಿಯನ್ನು ಆರೋಪಿಯನ್ನು ಪೊಲೀಸ್ನವರು ಅರೆಸ್ಟ್ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು
ಡೀಟೇಲ್ಸ್ಗಳನ್ನೆಲ್ಲ ಬರ್ಕೊಂಡು ಆರೋಪಿ ಯಾರು, ಏನು ಆರೋಪ ಇದೆ, ಏತ ಯಾ ಆರೋಪದ ಏನು ಸ್ವಭಾವ, ಏನು ಏನು ಪ್ರಕರಣ, ದೂರು ಏನು, ಇದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು, ಸಮಯಗಳು, ಯಾವಾಗ ಅರೆಸ್ಟ್ ಮಾಡಿದ್ದು ಏನು, ಇದೆಲ್ಲ ಡೀಟೇಲ್ಡಾಗಿ ಬರೀಬೇಕಾಗುತ್ತೆ. ಬರೆದು ಅದನ್ನು ಕೇಸ್ ಡೈರಿ ಅಂತ ಒಂದು ಮೇಂಟೈನ್ ಮಾಡಿರ್ತಾರೆ, ಅದನ್ನೆಲ್ಲ ಬರೆದು ಅದರೊಳಗಡೆ ಮೇಂಟೈನ್ ಮಾಡಿಕೊಂಡು ಇವರು ರಿಮ್ಯಾಂಡ್ ರಿಪೋರ್ಟ್ ಅಥವಾ ರಿಮ್ಯಾಂಡ್ ಅಪ್ಲಿಕೇಶನನ್ನು ಕೋರ್ಟ್ಗೆ ಸಲ್ಲಿಸಬೇಕಾಗ್ತದೆ. ಸಲ್ಲಿಸಿ ಅವರು ಕೇಳ್ಬೋದು, ಈಗ ಈತ ಈ ಒಂದು ಪ್ರಕರಣದಲ್ಲಿ ಇದ್ದಾನೆ ಅಂದರೆ ಈ ಒಂದು ಆರೋಪ ಈತನ ಮೇಲಿದೆ, ಇಷ್ಟೆಲ್ಲ ಉದಾಹರಣೆಗೆ ಇಷ್ಟು ಏನೋ ಒಂದು ಕಳ್ಳತನ ಆಗಿರ್ಬೋದು ಅಥವಾ ಇನ್ನೇನೋ ದರೋಡೆ ಮಾಡಿರ್ಬೋದು, ಇನ್ನೇನೋ ಒಂದು ಆಗಿರುತ್ತೆ. ಸೊ ಇಂತಹ ಸಂದರ್ಭಗಳಲ್ಲಿ ಈತ ಬೇರೆ ಜಿಲ್ಲೆಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿಯೂ ಕೂಡ ಸಂಪರ್ಕವನ್ನು ಇಟ್ಕೊಂಡಿದ್ದಾನೆ, ಅಲ್ಲಿನ್ನೇನೋ ಮಾಡ್ತಾ ಇದ್ದಾನೆ. ಸೊ ಅಲ್ಲಿ ಕೆಲವು ಒಡವೆಗಳನ್ನು ಮಾರಾಟ ಮಾಡಿದ್ದಾನೆ ಅಂತ ಆಗಿರ್ಬೋದು, ಅಥವಾ ಅದನ್ನೆಲ್ಲ ಪರಿಶೀಲನೆ ಮಾಡಬೇಕು, ಕರ್ಕೊಂಡು ಹೋಗಬೇಕು, ಅದನ್ನೆಲ್ಲ ಸೀಸ್ ಮಾಡಬೇಕು, ಈ ರೀತಿಯಾಗಿ ಕೆಲವಾರು ಏನೋ ವಿಚಾರಗಳಿರ್ತದೆ. ಸೊ ಅಂತಹ ಸಂದರ್ಭಗಳಲ್ಲಿ ಅವರು ಆ ಎಲ್ಲ ರಿಮ್ಯಾಂಡ್ ಅಪ್ಲಿಕೇಶನ್ಗಳನ್ನು ಹಾಕಿ ಕೋರ್ಟಿಗೆ ಕೊಟ್ಟು ಅವರು ಕೋರ್ಟಿನ ಅನುಮತಿಯನ್ನು ಪಡ್ಕೋಬೇಕು. ಯೂಶ್ವಲಾಗಿ ಒಂದು 15 ದಿವಸ ಕಸ್ಟಡಿ ಕೊಡಿ ಅಂತ ಕೇಳಿದ್ರೂ ಕೂಡ ಯೂಶ್ವಲಾಗಿ ನಾರ್ಮಲ್ಲಿ ಅದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಂಥ ವಿಚಾರ, ಒಂದು ನಾರ್ಮಲಾಗಿ ಒಂದು 3 ದಿನ 4 ದಿನ ಏನಾದರೂ ಈ ಥರದ್ದು ಏನಾದರೂ ಅವರು ಕೊಡ್ಬೋದಾಗಿದೆ. ಸೊ ಆ ರೀತಿಯಾಗಿ ಅವರು ಏನಾದ್ರೂ ಕೊಟ್ಟರು ಕೂಡ ಆ ಒಂದು 3-4 ದಿವಸದಲ್ಲಿ ಮತ್ತೆ ತಿರ್ಗ ಏನಾಯಿತು, ಏನು ವಿಚಾರ ಆಯಿತು, ಮತ್ತು ಯಾವ ರೀತಿಯಲ್ಲಿ ತನಿಖೆ ನಡೆದಿದೆ, ಏನು ಅಂಶಗಳು ಬಂದಿದೆ, ಮತ್ತೆ ಇನ್ನು ಸುಪರ್ದಿಗೆ ಬೇಕಾದರೆ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಪೊಲೀಸರು ಮತ್ತೆ ಅದನ್ನು ಏನೋ ರಿಮ್ಯಾಂಡ್ ಅಪ್ಲಿಕೇಶನ್ನ ಹಾಕಿ ಆರೋಪಿಯನ್ನು ಕರೆದುಕೊಂಡು ಹೋಗಲೇಬೇಕು, ಯಾವ ಆ ವ್ಯಕ್ತಿಯನ್ನು ನ್ಯಾಯಾಧೀಶರ ಮುಂದೆ ತೋರಿಸಲೇಬೇಕು. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸದೆ, ಆರೋಪಿಯನ್ನು ಹಾಜರುಪಡಿಸದೆ ಇವರು ಯಾವುದೇ ಕಾರಣಕ್ಕೂ ಕಸ್ಟಡಿಯನ್ನು ಕೇಳಲಿಕ್ಕೆ ಬರೋದಿಲ್ಲ. ಸೊ ಅದರಿಂದ ಅವರನ್ನು ಪಡಿಸಲೇಬೇಕಾಗಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಇನ್ನು ಈ ಒಂದು ತನಿಖೆಯು ಪೂರ್ಣಗೊಂಡ ನಂತರ ಅಥವಾ ತನಿಖೆಯು ಪೂರ್ಣಗೊಂಡ ನಂತರ ನಮಗೆ ಇವರು ಅವಶ್ಯಕತೆಯನ್ನು ಇಲ್ಲ, ಈತನನ್ನು ನಮ್ಮ ವಶದಲ್ಲಿ ಇರುವ ಅವಶ್ಯಕತೆ ಇಲ್ಲ, ಈತನನ್ನು ನೀವು ಈ ಒಂದು ಚಾರ್ಜ್ ಶೀಟ್ ಆಗಿ ಆರೋಪ ಎಲ್ಲ ಇದಾಗುವವರೆಗೂ ನೀವು ನ್ಯಾಯಾಲಯದ ಆ ಒಂದು ಕಸ್ಟಡಿಯಲ್ಲಿ ಇಟ್ಕೊಳ್ಬಹುದು ಅಂತೇಳಿ ಪೊಲೀಸ್ನವರು ಏನಾದರೂ ಒಂದು ಅಪ್ಲಿಕೇಶನ್ ಹಾಕ್ಕೊಂಡಾಗ ಅವಾಗ ಏನಾಗುತ್ತೆ, ಅದು ಜುಡಿಷಿಯಲ್ ಕಸ್ಟಡಿಗೆ ಅಂದರೆ ಜೈಲಿಗೆ ಅವರು ಹೋಗ್ತಾರೆ, ಜೈಲಿನಲ್ಲಿ ಇರಬೇಕಾಗತ್ತೆ. ಸೊ ತನಿಖೆ ಮುಗಿಯುವವರೆಗೂ ಆತ ಜೈಲಿನಲ್ಲಿ ಇರಬೇಕಾಗತ್ತೆ. ಸೊ ಇವರು ಬೈಲಲ್ಲಿ ಆಚೆ ಬರಬೇಕು ಅಂದರೆ ಆರೋಪಿಗಳು ವಕೀಲರನ್ನು ಸಂಪರ್ಕಿಸಿ ಏನೋ ಬೈಲ್ ಅಪ್ಲಿಕೇಶನ್ನ ಮೂವ್ ಮಾಡಿಕೊಂಡು ಇವರ ಪರವಾಗಿ ವಾದವನ್ನು ಮಾಡಿ ಏನು ವಕೀಲರ ಸಹಾಯವನ್ನು ಪಡೆದು ಬೈಲನ್ನು ಪಡ್ಕೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ಕೆಲವು ಗಂಭೀರ ಪ್ರಕರಣಗಳಲ್ಲಿ ಏನಾಗುತ್ತೆ ನೋಡಿ, ಈಗ ಕೊಲೆ ಆಗಿರ್ಬೋದು, ಕೊಲೆ ಪ್ರಯತ್ನ ಅಥವಾ ಏನು 10 ವರ್ಷಗಳಿಗೂ ಮೇಲ್ಪಟ್ಟು ಶಿಕ್ಷಿಸಲ್ಪಡುವಂತಹ ದುಷ್ಕೃತ್ಯಗಳು, ಅಪರಾಧಗಳನ್ನು ಅಂತಹ ಕೃತ್ಯಗಳ ಮೇಲೆ ಆರೋಪ ಇದ್ದಿದ್ದೇ ಆದಲ್ಲಿ, ಇದೆಲ್ಲ ಗಂಭೀರ ಪ್ರಕರಣಗಳಾಗಿದೆ ಆದಲ್ಲಿ ಅಂತಹ ಸಂದರ್ಭಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಜೈಲಿನಲ್ಲಿ ಅವರನ್ನು ಇಟ್ಟಿರ್ತಾರೆ. 90 ಡೇಸ್ ಒಳಗಡೆ ಅಂದರೆ 90 ದಿವಸದ ಒಳಗಡೆ ಇವರು ಚಾರ್ಜ್ ಶೀಟನ್ನು ಹಾಕಿ ಇವರು ಫೈಲ್ ಮಾಡಬೇಕಾಗತ್ತೆ ಪೊಲೀಸ್ನವರು. ಅವರೇನಾದರೂ 90 ಡೇಸ್ ಒಳಗಡೆ ಮಾಡಲಿಲ್ಲ ಅಂತ ಹೇಳಿದ್ರೆ ಆಗ ಆಟೋಮೆಟಿಕ್ಕಾಗಿ ಏನೋ ಬೈಲ್ ಈಸ್ ರೈಟ್ ಅಂತಂದ ಹಾಗೆ ಆಟೋಮೆಟಿಕ್ಕಾಗಿ ಬೈಲನ್ನು ಕೇಳಿ ಆ ಒಂದು ಏನೋ ಬೈಲ್ ತಗೊಳ್ಳೋದಕ್ಕೆ ಸುಲಭ ಆಗುತ್ತೆ. ಅಂದರೆ ವ್ಯಕ್ತಿಯನ್ನು ವಿನಾಕಾರಣ ಏನು ಜೈಲಿನಲ್ಲಿ ಇಡುವುದು ತಪ್ಪು ಎಂಬುದು ನ್ಯಾಯಾಲಯದ ಭಾವನೆ ಕೂಡ ಆಗಿರುತ್ತೆ. ಆರೋಪ ಇದ್ದರೆ ಸಾಬೀತಾದರೆ, ಚಾರ್ಜ್ ಶೀಟ್ ಹಾಕಿದ್ರೆ, ಪಾಸಿಟಿವ್ ಎವಿಡೆನ್ಸ್ ಇದ್ದರೆ, ಪ್ರೈಮಾ ಫೇಸಿ ಇದ್ದರೆ ಇಡೋಣ, ಇಲ್ಲ ಅಂತ ಹೇಳಿದ್ರೆ 90 ದಿವಸಗಳಿಗೂ ಮೇಲ್ಪಟ್ಟು ಇಡುವುದು ಸೂಕ್ತ ಅಲ್ಲ ಎಂಬುದು ಏನೋ ಅದನ್ನು ನ್ಯಾಯಾಲಯದ ನ್ಯಾಯಾಧೀಶರು ವಿವೇಚನೆಯನ್ನು ಮಾಡಿ ಅದು ದಟ್ ವೇರೀಸ್ ಫ್ರಮ್ ಕೇಸ್ ಟು ಕೇಸ್, ಪ್ರಕರಣಗಳ ಒಂದು ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಅವರು ಅದನ್ನು ಮಾಡ್ತಾ ಹೋಗ್ತಾರೆ. ಸೊ ಆದ್ದರಿಂದ ಅಂತಹ ಸಂದರ್ಭಗಳಲ್ಲಿ ನ್ಯಾಯಾಧೀಶರ ವಿವೇಚನೆಯು ಬಹಳ ಮುಖ್ಯವಾಗುತ್ತೆ. ಸೊ 90 ಡೇಸ್ ಇರ್ಬೋದು, ಇನ್ನು ಅದಕ್ಕಿಂತ ಕಡಿಮೆ ಮಟ್ಟದ ಪ್ರಮಾಣದ ಶಿಕ್ಷೆಯ 10 ವರ್ಷಕ್ಕಿಂತ ಕಡಿಮೆ ಮಟ್ಟದ ಪ್ರಮಾಣದ ಶಿಕ್ಷಿಸಲ್ಪಡಬಹುದಾದಂತಹ ದೂರುಗಳು ಆರೋಪಗಳು ಇದ್ದಿದೆ ಆದಲ್ಲಿ 60 ದಿನಗಳ ಒಳಗಾಗಿ ಈ ಪೊಲೀಸಿನವರು ಚಾರ್ಜ್ ಶೀಟನ್ನು ಹಾಕಬೇಕು. ಹಾಕಲಿಲ್ಲ ಅಂತ ಹೇಳಿದರೆ ಅದು ಡಿಲೇ ಆಗ್ತಾ ಹೋದರೆ ಆಗ ಕೂಡ ಆಟೋಮೆಟಿಕ್ಕಾಗಿ ಅವರಿಗೆ ಏನೋ ಆರೋಪಿಗಳಿಗೆ ಅದು ಅನುಕೂಲ ಆಗ್ತಾ ಹೋಗುತ್ತೆ, ಅವರು ಬೈಲನ್ನು ಪಡ್ಕೊಳ್ಬಹುದಾಗಿದೆ. ಇಷ್ಟು ವಿಚಾರಗಳು ಏನೋ ನಾನು ನಿಮಗೆ ಇವತ್ತು ತಿಳಿಸಿದ್ದೇನೆ. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಪೊಲೀಸರವರು ಅನಧಿಕೃತವಾಗಿ ನ್ಯಾಯಾಲಯದ ಒಪ್ಪಿಗೆ ಇಲ್ಲದೆ ಏನೋ ಅಜ್ಞಾತ ಸ್ಥಳಗಳಲ್ಲಿ ಇವರು ಇಚ್ಛೆ ಬಂದ ಹಾಗೆ ಕರೆದುಕೊಂಡು ಹೋಗಿ ಇವರು ತಮ್ಮ ಸುಪರ್ದಿಯಲ್ಲಿ ಇಟ್ಟುಕೊಳ್ಳುವ ಹಾಗಿಲ್ಲ, ವಿಚಾರ ಮಾಡುವ ಹಾಗಿಲ್ಲ, ಯಾವುದೇ ಕಾರಣಕ್ಕೂ ಸಲ್ಲದು. ಒಬ್ಬ ವ್ಯಕ್ತಿಯನ್ನು ದಸ್ತಗಿರಿ ಮಾಡಿದ 24 ಗಂಟೆಯ ಒಳಗೆ ಕೋರ್ಟಿಗೆ ಹಾಜರುಪಡಿಸಲೇಬೇಕು. ಪಡಿಸಿ ನ್ಯಾಯಾಧೀಶರಿಗೆ ನಾನು ಈಗಾಗಲೇ ಹೇಳಿದಾಗೆ ರಿಮ್ಯಾಂಡ್ ಅಪ್ಲಿಕೇಶನ್ ಹಾಕಿ ನ್ಯಾಯಾಧೀಶರ ಅನುಮತಿಯನ್ನು ಪಡೆದು
ಆ ನಂತರ ಅವರು ತಮ್ಮ ಸುಪರ್ದಿಯಲ್ಲಿ ಇಟ್ಟುಕೊಂಡು ಈ ವಿಚಾರವನ್ನು ಮಾಡಬಹುದೇ ಹೊರತು ಅದಕ್ಕೆ ಮೇಲ್ಪಟ್ಟದ್ದು ಮಾಡಲಿಕ್ಕೆ ಬರೋದೇ ಇಲ್ಲ ಮತ್ತು ಆರೋಪಿಯನ್ನು ಹಾಜರುಪಡಿಸದೆ ರಿಮ್ಯಾಂಡ್ ಅಪ್ಲಿಕೇಶನ್ನು ಹಾಕಲಿಕ್ಕೆ ಬರೋದಿಲ್ಲ ಎಂಬುವಂತಹ ಮಾತನ್ನು ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದ್ದೇನೆ ಕೆಲವು ವಿಶೇಷ ಸಂದರ್ಭಗಳು ಇದ್ದಾಗ ದಟ್ ವೇರಿಸ್ ಫ್ರಮ್ ಕೇಸ್ ಟು ಕೇಸ್ ನೋಡಿಕೊಂಡು ನ್ಯಾಯಾಧೀಶರು ಇದನ್ನು ತೀರ್ಮಾನ ಮಾಡ್ತಾರೆ ಎಂಬ ಮಾತನ್ನು ಇಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ಇಷ್ಟ ಆಗಿದೆ ಅದರಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ